ಏನು ಕೋಲಾರ ಜಿಲ್ಲೆ ಮತ್ತೆ ವಿಶೇಷವಾಗಿ ಕೋಲಾರ ತಾಲೂಕಲ್ಲಿ ಬಿಡ್ತಕ್ಕಂತ ಧಾರಾಕಾರವಾದ ಒಂದು ಮಳೆಯಿಂದ ಎಲ್ಲ ಗ್ರಾಮಗಳು ಅನೇಕ ವಾರ್ಡ್ಗಳು ಜಲಾವೃತಗೊಂಡಿವೆ ಹೀಗೆ ಕಳೆದ ಒಂದು 8-9 ತಿಂಗಳಿಂದ ಕೂಡ ಹೀಗೆ ಹೀಗೆ ಇಂತದೇ ಒಂದು ಸಂದರ್ಭ ಸೃಷ್ಟಿಯಾಗಿತ್ತು ಏನು ಗಾಂಧಿನಗರ ಮತ್ತೆ ಮಣಿಘಟ್ಟ ರೋಡ್ ಮತ್ತೆ ನಾರಾಯಣಪಲ್ಲಿ ಒಟ್ಟು ಈ ಒಂದು ಭಾಗದಲ್ಲಿ ಒಂದು ರಾಜಕಾಲುವೆ ಮುಚ್ಚೋಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಬರ್ತಕ್ಕಂತ ನೀರು ಏನು ಒಂದು ಬೆಟ್ಟ ಪ್ರದೇಶಗಳಿಂದ ಜಮೀನುಗಳಿಂದ ನಗರ ಪ್ರದೇಶಗಳಿಂದ ಆದು ಬರ್ತಕ್ಕಂತ ನೀರು ಆ ರಾಜಕಾಲುವೆಗಳು ಹರಿಯಲಿಕ್ಕೆ ಆಗದಂತ ರೀತಿಯಲ್ಲಿ ಮನೆಗಳನ್ನು ನುಗ್ಗಿ ಅನೇಕ ಮನೆಗಳಲ್ಲಿ ನೀರು ತುಂಬಿ ಇವತ್ತು ಸಹ ವಾಸ ಮಾಡಲಿಕ್ಕೂ ಕಷ್ಟ ಆದಂತ ಒಂದು ಪರಿಸ್ಥಿತಿ ಏನು ಈ ಭಾಗದಲ್ಲಿ ಅನೇಕ ಸಾವುಗಳು ಸಂಭವಿಸ್ತಾ ಇದಾವೆ ರೋಗ ರುಜಿನಗಳು ಒಳಗಾಗ್ತಾ ಇದ್ದಾರೆ ಇವೆಲ್ಲ ಕಾರಣಗಳನ್ನು ಅನೇಕ ಇಲಾಖೆಗಳು ಸಂಬಂಧಪಟ್ಟ ಇಲಾಖೆಗಳು ಮನವಿ ಕೊಟ್ಟು ಕೂಡ ಅದನ್ನು ತುರ್ತಾಗಿ ಗಮನಿಸದೆ ಬಹಳ ಬೇಜವಾಬ್ದಾರಿ ವರ್ತನೆಯಿಂದ ವರ್ತಿಸ್ತಾ ಇದೆ ಇದು ಹೀಗಾಗಿ ಬಹಳ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೊಬ್ಬರೇ ಅಲ್ಲ ಅಂತ ಎಲ್ಲಾ ಜನಗಳು ಕೂಡ ಬಹಳ ಇದೇ ಒಂದು ಪರಿಸ್ಥಿತಿ ಒಪ್ಪಿಸ್ತಾ ಒಂದು ನೋಡ್ತಾ ಇದ್ದಾರೆ ಈಗಾಗಲೇ ಅವ್ರು ಹೇಳ್ದಂಗೆ ಇಲ್ಲಿ ಒಂದು ಶವ ಕೂಡ ಕೊಚ್ಕೊಂಡ್ಬಂದಿದೆ ಯಾರಾದರೂ ಜಾರಿ ಬಿದ್ರೆ ಅವ್ರು ಹೇಳ್ದಂಗೆ ಸಾವು ಖಚಿತ ಅಂತ ಒಂದು ದುಸ್ಥಿತಿಯಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಇದೆ ಸಂಬಂಧಪಟ್ಟಂತ ಇಲಾಖೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಸಣ್ಣ ನೀರಾವರಿ ಏನು ಕೋಲಾರ ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಇಲಾಖೆ ಯಾವ್ಯಾವ ಇಲಾಖೆ ಸಂಬಂಧಪಡ್ತದೋ ಅಥವಾ ಒಟ್ಟಾಗಿ ಈ ಸಮಯ ಈ ಒಂದು ಏನು ಸನ್ನಿವೇಶನ ಸಂದರ್ಭನ ಈ ಪರಿಸ್ಥಿತಿನ ನಿಭಾಯಿಸಿಲ್ಲ ಅಂದ್ರೆ ಇನ್ನಷ್ಟು ಸಾವುಗಳು ನೋವುಗಳು ಸಂಭವಿಸೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ಅರ್ಜೆಂಟ್ ಆಗಿ ತುರ್ತಾಗಿ ಏನಾಗಬೇಕು ಅದನ್ನಾದ್ರೂ ಪರಿಶೀಲಿಸಿ ಅವರಿಗೆ ಒಂದು ತಾತ್ಕಾಲಿಕ ಒಂದು ಪರಿಹಾರ ಕೊಂಡ್ಕೋಬೇಕು ಅಂತೇಳಿ ಏನು ಇವತ್ತಿನ ದಿವಸ ನಾವೆಲ್ಲ ನಾವಾಗೋದು ರಾಜೇಶಣ್ಣ ಆಗ್ಬೋದು ಪುಟ್ರಾಜ್ ಅವರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅನಿಲ್ ಅವರು ಹಾಗೆ ಇಲ್ಲಿ ಸ್ಥಳೀಯರು ಮತ್ತೆ ಇಲ್ಲಿ ಚರ್ಚಿನ ಒಂದು ಪಾದ್ರಿಗಳು ಎಲ್ಲ ಒಟ್ಟಾಗಿ ಪರಿಶೀಲಿಸಲಾಗಿ ಬಹಳ ಒಂದು ತುಂಬಾ ಕೆಟ್ಟದಾಗಿದೆ ಪರಿಸ್ಥಿತಿ ಇಲ್ಲಿ ಸಂಬಂಧಪಟ್ಟ ಇಲಾಖೆ ಕೂಡ ಈಗ ಮನವಿ ಕೊಡ್ತೀವಿ ಅವರು ಕೂಡ ಈಗಾಗಲೇ ಪರಿಶೀಲಿಸಿ ತಾತ್ಕಾಲಿಕವಾದ ಪರಿಹಾರ ಕಂಡುಕೊಳ್ಳೋದು ಸೂಕ್ತ ಮತ್ತೆ ಇಲ್ಲಿ ಸ್ಥಳೀಯರು ಹೇಳಿದಂಗೆ ರಾಜಕಾಲುವೆ ಮುಚ್ಚಿದೆ ಕೊನೆ ಪಕ್ಷ ಆ ರಾಜಕಾಲುವೆನ ಸ್ವಲ್ಪ ಮಟ್ಟಕ್ಕಾದ್ರೂ ಶುದ್ಧೀಕರಣ ಮಾಡಿದ್ರೆ ಏನು ಮಣ್ಣು ತುಂಬಿದೆ ಹುಳು ಅಥವಾ ಗಿಡ ಗಂಟೆ ಅದು ತುಂಬಿದ ತಾತ್ಕಾಲಿಕವಾಗಿ ಅದನ್ನ ಎತ್ಕೊಟ್ರೆ ಒಂದು ಜೆ ಸಿ ಬಿನ ಅಥವಾ ಇಟಾಚಿ ಆ ಥರದ ಒಂದು ವೆಹಿಕಲಲ್ಲಿ ಎತ್ಕೊಟ್ಟಿದ್ದಾದ್ರೆ ನೀರು ಇಲ್ಲಿ ಬರ್ತಕ್ಕಂಥ ರಭಸ ಒತ್ತಡ ಕಡಿಮೆ ಆಗಿ ಎರಡೂ ಕಡೆ ಅರಿವಾಗೋದ್ರಿಂದ ಇಲ್ಲಿ ನೀರು ಅಷ್ಟು ಸಮಸ್ಯೆ ಆಗಲಾರ್ದು ಅಂತಂದ್ಬಿಟ್ಟು ಅವ್ರು ಮನವಿ ಮಾಡಿದಾಗ ನಾನು ಕೂಡ ಅವ್ರ ಮನವಿ ಹೋಗೊಟ್ಟು ಈಗ ಅವ್ರಿಗೆ ಆ ಸ್ಥಳೀಯವಾದಂಥ ಜಮೀನು ಸಂಬಂಧಪಟ್ಟ ಜಮೀನವ್ರಿಗೂ ಕೂಡ ನಾನು ತಿಳಿಸಿದ್ದೀನಿ ನೀವು ಕೂಡ ಅದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿದ್ದೆ ಆದರೆ ಅಥವಾ ಸ್ವಲ್ಪ ಮಟ್ಟಕ್ಕಾದ್ರೂ ರಾಜಕಾಲುವೆನ ಶುದ್ಧ ಮಾಡಿಕೊಟ್ರೆ ನೀರು ರಭಸ ಕಡಿಮೆ ಆಗ್ತದೆ ನೀರು ಅಲ್ಲಿ ಹಾದು ಹೋಗುವಂಥದ್ದು ಆಗ್ತದೆ ಅಂತಂದ್ಬಿಟ್ಟು ಹೇಳಿದ್ದೀನಿ ಅವರೆಲ್ಲರೂ ಆಮೇಲೆ ಈಗಾಗಲೇ ಅವರು ಮನವರಿ ಮಾಡಿಕೊಟ್ಟಂಗೆ ಈಗ ಜೆ ಸಿ ಬಿ ಒಂದು ಜಾಗದಲ್ಲಿ ನಡೀತಾ ಇದ್ದಾರೆ ಅಹಮದ್ ನಗರದಲ್ಲಿ ಕಾಲುವೆನಲ್ಲಿ ಶುದ್ಧೀಕರಣ ಆಗ್ತದೆ ಇಟಾಚಿ ನನ್ನದೇ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದೀನಿ ಅದೇ ಇನ್ನೊಂದು ಗಾಡಿ ಇಟಾಚಿ ಅದು ನೋಡ್ತಿರೋದು ಅದಾಗಲೇ ಜೆ ಸಿ ಬಿ ಆಗಲಿ ಅಂದ್ರೆ ದೊಡ್ಡ ವೆಹಿಕಲ್ ಇಟಾಚಿ ಆದರೂ ತಂದುಬಿಟ್ಟು ನನ್ನ ಸ್ವಂತ ಖರ್ಚಿಂದ ಅದನ್ನು ಮಾಡಿಕೊಡೋಂಥದ್ದು ಇರ್ತೀನಿ ಈಗ ತಾತ್ಕಾಲಿಕವಾಗಿ ಮಾಡ್ಬೋದು ಆದರೆ ಸರ್ಕಾರ ಮತ್ತೆ ಏನು ಜಿಲ್ಲಾಡಳಿತ ತುರ್ತಾಗಿ ಧಾವಿಸಿ ಏನೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋದ್ರೆ ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆ ಆದಮೇಲೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಕಾರ್ಯಪ್ರವೃತ್ತ ಆಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಜನ ನೆಮ್ಮದಿಯಾಗಿ ಬದುಕೋಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು ಕೂಡ ಮನವಿ ಮಾಡ್ತಾರೆ.